ಇಲ್ಲೇ ಇದೆಯಾ ಏನಂತ ಮೀನಾ ನಿನ್ ಗಂಡ ಕಪಾಳ ಮೋಕ್ಷ ಮಾಡಿ ಕಿವಿ ಡಮಾರ ಅನ್ಸಾರೇನ ಏ ಮೀನಾ ನಾ ಮಾತಾಡ್ಲಿಕತ್ತೇನೆ ಏನೋ ನಾ ಇಷ್ಟು ಮಾತಾಡಿದ್ರು ಏನು ಉತ್ತರನ ಕೊಡವಾಲಿ ಮಾತಾಡಂಗಿಲ್ಲನ ಯಾಕ ಮಗು ಆಗ್ಲಿಕತ್ತದ ಅಂತ ದೇವ್ರ ವ್ರತ ಮಾಡ್ಲಿಕತ್ತಿ ಎಷ್ಟು ತಿಂಗಳ ಮೂರು ತಿಂಗಳ ಗುಡ್ ಗುಡ್ ಆ ದೇವ್ರ ನೀನ್ ಚಂದಂತ ಮಗು ಕೊಡ್ಲಿ ಈ ವಿಷಯ ಮೊದ್ಲು ಒಟ್ಟಾರ್ದಾರ್ ಹೇಳ್ಕೊಂಡ್ ಬರ್ತೀನಿ ಮೀನಾ ತರ ಕಂಗ್ರಾಚುಲೇಷನ್ ಸರ್ ವಾಟ್ ಇಸ್ ದ ಮ್ಯಾಟರ್ ನಿಮಗೆ ಮೂರು ತಿಂಗಳು ಕೊಂಜೋ ಎಂತ ಮಾತಾಡೋದು ನನಗೆ ಇಲ್ಲಿ ಮೂರು ತಿಂಗಳು ನನಗೆ 30 ವರ್ಷ ಆಯ್ತು ಮಾರಾಯ ಹಂಗೆ ಏನ್ರಿ ಸಾರಿ ರೀ ನಿಮಗಂದ್ರೆ ನಿಮ್ ಹೆಂಡತಿ ಮೀನಾ ಕುಮಾರಿ ಮೂರು ತಿಂಗಳು ಹೌದಾ ಅದುವೇ ನೆನೆಸಿದ್ದು ನೀನು ಬೆಳಿಗ್ಗೆ ಹೊಟ್ಟೆ ರಾಸಿ ಕಾಗ್ತಾ ಇದ್ದಾಳೆ ನಾನು ಎಂಥದ್ದು ಎಣ್ಣೆ ಪದಾರ್ಥ ತಿಂದು ಹೊಟ್ಟೆ ಹಾಳಾಗಿರ್ಬೇಕಂತ ನೆನೆಸಿದ್ದು ಈಗ ನೋಡಿದ್ರೆ ಸಮಸ್ಯೆ ಹೊಟ್ಟೆ ಇದೆ ವಿಷಯ ಮಾತ್ರ ಬೇರೆ ಮೀನಾ ತರ ಮಗು ಹುಟ್ಟೋದನ್ನು ಸಮಸ್ಯೆ ರೇ ನಮ್ಮನೆ ಸಮಸ್ಯೆ ಅಲ್ರಿ ಮೀನಾ ತ ಅನ್ನೋ ಹೆಸರು ನಿಮ್ ಜೋಡಣೆ ಹೋಗ್ಬಿಡ್ಬೇಕ್ರ ನಿಮಗೂ ಮಕ್ಕಳಾಗೆ ಆ ಮಕ್ಕಳು ನಾವು ಇಂಥವ್ರ ಮಕ್ಕಳು ಅಂತ ಹೇಳ್ಕೋದ್ ಬೇಡ್ರ ಹೇಳೋದು ಅಲ್ಲ ನರ್ವಂಟೆ ಎಂತದಕ್ಕೆ ಈ ವಿಷಯ ನನ್ನ ಹತ್ರ ಹೇಳಲಿಲ್ಲ ಈಗ ನೀವು ಹೇಳಿದ್ರಲ್ರಿ ಮಗು ಹುಟ್ಟು ಸಮಸ್ಯೆ ಅಂತ ಅದಕ್ಕ ಈ ವಿಷಯ ನಿಮ್ಗೆ ಹೇಳಿರಕ್ಕಿಲ್ಲ ಮಾತಿಗೆ ಹೇಳಿರ್ಬೋದು ಮಾರೇ ಹಾಗಂತ ಅವಳನ್ನು ಚಂದ ನೋಡಿಕೊಳ್ಳೋದಿಲ್ವಾ ಹುಟ್ಟರಸಿ ನನ್ನ ಹಣೆ ಬರವೇ ಸರಿಯಿಲ್ಲ ಮಾರೇ ಇಂಥ ವಿಷಯಗಳನ್ನು ಹೊರಗಿನ ಫ್ಲವರ್ಸ್ಗಳು ಬಂದು ನನ್ನ ಹತ್ರ ಹೇಳ್ತಾರೆ ನನ್ನ ಹೆಂಡತಿಯೇ ನನ್ನ ಹತ್ರ ಹೇಳೋದಿಲ್ಲ ಮೀನಾ ತರ ಇನ್ ಮುಂದೆ ಫ್ಲವರ್ಸ್ ಫ್ಲವರ್ಸ್ ಅನ್ನೋದ್ಬಿಟ್ಟ ತಾಯಿ ಮಗುನ ಚಲೋದಾಗಿ ನೋಡ್ಕೋರಿ ಖಂಡಿತ ಚಂದ ನೋಡಿಕೊಳ್ತಾನೆ ಆದರೆ ನನಗೆ ಬೇರೆ ಫ್ಲವರ್ಸ್ನ ಅಪಾಯಿಂಟ್ಮೆಂಟ್ ಇದ್ರೆ ನೀವೇ ನೋಡಿಕೊಳ್ಳಿ ಆಯ್ತಾ ಜಲಾಶಯದಾಗ ನೀರಿನ ಪೋಸ್ಟ್ ಜಾಸ್ತಿ ಇದ್ರು ಕರೆಂಟ್ ಉತ್ಪಾದನೆ ಕೆಲಸ ಅಂತೂ ನಿಂತ ಹೋಗಿರತ್ತ ನಮ್ಮ ಔಷಧಕ್ಕು ಆ ರಾಜ್ಯನೋ ಈ ರಾಜ್ಯನೋ ಅಂತ ಕಣ್ಣೀರ್ ಹಾಕೋದ್ ಕುಂತಾಳಂತೆ ಏನ ರೇಣುಕ ಮುಂಜು ಮುಂಜಾನೆ ಗಂಡ ಹೆಂಡತಿ ಇಬ್ರು ಚಾಪುಡಿ ಕೇಳಲಿಕ್ಕಂತ ಬಂದಿರೇನ ಶ್ರೀ ಗಜಲಕ್ಷ್ಮಿ ಅವ್ರ ಗಜಲಕ್ಷ್ಮಿ ಅಲ್ರಿ ಮೀ ಮರ್ಯಾದೆ ಮಹಾಲಕ್ಷ್ಮಿ ಅದ ಮೀರಿ ಏನ್ರಿ ಚಾಪುಡಿ ಕೇಳಿಕ್ ಬಂದಿರತ್ತ ನನ್ನ ಕಡೆ ಕೈ ಮಾಡಿ ತೋರಿಸ್ತೀರಿ ಚಾಪುಡಿ ತಂದು ಕೊಡ್ಲಾರ ಜಿಪ್ಪನ್ ಅನ್ಕೊಂಡ್ರೇನ ನಾ ಯಾರು ಗೊತ್ತೇನ ಮಿಸ್ ಶ್ರೀಕೋಟೆ ಮೇಲಾರಿ ಬಿಸಿ ಮೇಲೆ ಕೈ ಇಟ್ಟರೆ ಸಾಕು ದಕ್ಷಿಣ ಸೀಟ್ ನೋಡಿದ್ರೆ ಉತ್ತರಕ್ಕೆ ಮೇಲೆ ಆಗ್ತೈತಿ ಉತ್ತರಕ್ಕೆ ಸೀಟ್ ನೋಡಿದ್ರೆ ದಕ್ಷಿಣ ಮೇಲೆ ಆಗ್ತೈತಿ ನಡಬಾರ್ ಕೊಡದ್ರ ಚಾಪುಡಿ ಬದಲು ಕಾಫಿ ಪುಡಿ ಕೇಳ್ತಾರ ಓಹೋ ಏನ್ಲ ಕುಂಡುಮುದೇವಿ ವಾತಾವರಣ ಉತ್ತರ ದಕ್ಷಿಣ ಅಂತ ಏನೇನು ಲೆಕ್ಕ ಆಗ್ತಿದ್ದೀ ನೋಡ ಶಿವು ಏನ್ ಸಂಬಂಧ ಉಳ್ಕೋಬೇಕೋ ಮುರ್ಕೋಬೇಕೋ ಆಯ್ತಪ್ಪ ಬಾಮೈದಾ ಹೂ ಬನ್ನಿ ದಾರಿಗೆ ನೋಡೋ ನಮ್ಮ ಮೈಲಾರಿ ಸ್ವಲ್ಪ ಹಾಗೇನೆ ಬರ್ದೇ ಇರೋ ಮಣ್ಣನ ಬರ್ಸಕ್ಕೆ ಅಂತ ಟ್ರೈ ಮಾಡ್ತಾನೆ ಇರ್ತಾನೆ ಆದ್ರೆ ಪ್ರಯತ್ನಕ್ಕೆ ಮೋಡನೆ ಕಟ್ಟಲ್ವೇ ರೇಣುಕಾ ಹ್ಞೂ ಆಕಿನ ನನ್ನ ಮೋಡ ಬಿತ್ತನೆ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ ನಾವು ಹೋಗು ನಡೆ ಅಯ್ಯೋ ಒಂದು ನಿಮಿಷ ರೀ ಬಂದ ವಿಷಯನ ಹೇಳಿಲ್ಲಲ್ರಿ ಹೌದಲ್ಲ ಲಗು ನಾನು ಹೋಗು ಮಹಾಲಕ್ಷ್ಮಿ ನಮ್ಮ ಮೀನಾ ಕುಮಾರಿ ಮೂರು ತಿಂಗಳ ಹೂನ ಇದ ಖುಷಿ ವ್ರತಾನು ಮಾಡ್ಲಿಕ್ಕತ್ತಾಳ ಆಹಾ ಎಂಥ ಖುಷಿ ವಿಚಾರ ಹೇಳಿದ್ಯಾ ನಿನ್ ಬಾಯಿ ಘೀ ಶಕ್ಕರ್ ಅಂತೂ ಈ ವಠಾರಕ್ಕೊಂದು ಪುಟ್ಟ ಮಗು ಬರ್ತದ ಅನ್ನಂಗ ಬೀದಿ ಕೂಸ್ ಬೆಳಿತು ಹೊಟ್ಟಿ ಕೂಸ್ ಹಿಡಿತು ಅಂದಂಗೆ ಅವ್ರ ಮಗ ಅಂದ್ರೆ ನೀನೇ ಯಾಕಮ್ಮ ಇಷ್ಟೊಂದು ಖುಷಿ ಪಟ್ಟಯ್ಯ ಅಮ್ಮಿ ಕಿಮ್ಮಿ ಅಂದ್ರೆ ಡಮ್ಮಿ ಮಾಡಕ್ಬಿಟ್ಟೆನೋ ಅಲ್ಲ ಕಣ್ರಿ ಮಹಾಲಕ್ಷ್ಮಿ ಅವ್ರೆ ನನ್ನ ಮಾತು ಮೋಸಿ ಮನ್ಸ್ ಕಾಕಳಿ ನಮಗೂ ಲಗ್ನ ಆಗದೆ ನಮಗೂ ಒಂದ್ ಮಗ ಅಂತ ಆದ್ರೆ ನಮ್ಮ ವಂಶನು ಬೆಳೆಯೋದಿಲ್ವೇ ನೀ ಶಿವನಿಂಗಪ್ಪನವ್ರ ಮೊದ್ಲು ಕಾನ್ವೆಂಟ್ ಸೇರ್ಕೋರಿ ಆಮೇಲೆ ಡಿಗ್ರಿ ಪುಸ್ತಕ ಓದಿರಂತೆ ಏ ಪ್ರಾಣಿ ನೀ ಏನ್ ಹೇಳಿದೆ ಅಂತ ಬುದ್ಧಿವಂತನಾದ ನನಗೆ ಅರ್ಥ ಆಗ್ಲಿಲ್ಲ ಇದು ಬೆಂಗ ಮುಗಿಯೋದಕ್ಕೆ ಅರ್ಥ ಆಗತ್ತೆ ನೀವು ಬಿಡ್ರಿ ಕಾಲೇಜ್ ಕಟ್ಟಿ ಹತ್ತಿದ್ರು ಡಿಗ್ರಿ ಸರ್ಟಿಫಿಕೇಟ್ ತಗೊಳಕ್ ಆಗ್ವಲ್ತ ನಾ ಹೇಳಿದ್ದೆ ಏನಂದ್ರ ಮೊದ್ಲು ಹೆಂಡತಿನ ಅರ್ಥ ಮಾಡ್ಕೋರಿ ಆಮೇಲೆ ಮಗುವಿನ ಬಗ್ಗೆ ವಿಚಾರ ಮಾಡ್ರಿ ಅಂತ ಗಂಡ ಹೆಂಡತಿ ಇಬ್ರು ಅದ್ ಯಾವ ನಕ್ಷತ್ರದಲ್ಲಿ ಹುಟ್ಕೊಬಿಟ್ರು ನಾ ಪುಬ್ಬ ತಂಗಿಗ್ ನೆಟ್ಟ ಬುದ್ಧಿ ಕಲಿಸ್ತೇ ನನ್ನಂತ ಅಮಾಯಕನ ತಲೆಗೆ ತಂದಿಟ್ ಬಿಟ್ರಲ್ಲ ಶಿವಲಿಂಗಪ್ಪನವ್ರೆ ಬೈಬೇಕಾದ್ರೆ ಖಾಲಿ ಮರ್ಕೆ ಬೈದು ನನ್ಗೇನಾದ್ರೂ ಬೈದು ನನ್ನ ಹೆಸರು ತಂದ್ರೆ ನೀವು ಇಬ್ರು ಸ್ವಲ್ಪ ಸುಮ್ನಿರಿ ಮಹಾಲಕ್ಷ್ಮಿ ಮೊದ್ಲು ಮೀನಾ ಕುಮಾರಿ ಮನೆಗೆ ಹೋಗೋಣ ಏ ಪ್ರಾಣಿ ಅವ್ರ ಮನೆಗೆ ಯಾಕೆ ಹೋಗೋದ ಆಕೆನ್ ಹಾಸಿಗೆ ಹಿಡಿದು ಮಲ್ಕೊಂಡಾನೆ ಅಂತೂ ಇಷ್ಟು ವರ್ಷ ಆದ್ಮೇಲೆ ನಮ್ಮ ಮೀನಾತನ ಒಂದು ಮಗು ಆಗ್ತಿದ್ಯಲ್ಲ ಈ ವಿಷಯ ಕೇಳಿ ನನಗಂತೂ ತುಂಬಾ ಸಂತೋಷ ಆಯ್ತಪ್ಪ ನಮ್ಮೆಲ್ರಿಗೂ ಏನ್ ದುಃಖ ಆಗ್ತಿದ್ಯಾ ನೀನು ಗಂಡನ ಜೊತೆ ನೆಟ್ ಬಾಳ್ಮೆ ಮಾಡ್ತಾ ಇದ್ರು ಈ ತರ ಪಂಚ್ ಡೈಲಾಗ್ ಹೊಡ್ಕೊಂಡು ಓಡಾಡ್ತಾ ಇರು ಏ ಖಾಲಿ ಮಡ್ಕೆ ಸುತ್ತಿ ಬಳಸಿ ಅದೇ ವಿಷಯಕ್ಕೆ ಬಂದ್ರೆ ನಿನ್ನ ಖಾಲಿ ತಲೆಗೆ ಸುತ್ತಿ ತಗೊಂಡು ಹೊಡೆದ್ಬಿಡ್ತೀನಿ
ಸುಮ್ಕೆ ಇದೀವಿ ಬಾಬಾ, ಊರ್ ಹೋಗ್ಲಲ್ಲ ಮಸಾಣೆ ಕೆಣ ಅಲ್ಲ ಅನ್ನೋರ್ ಜೊತೆ ನಮ್ಗೆ ಯಾಕೆ ಮಾತು? ಶಿವಲಿಂಗಪ್ಪನವ್ರೆ, ನಿಮ್ಗೆ ಹೇಳಿಲ್ಲ ಕಣ್ರಿ ನಾನು ಮತ್ತಾರ್ಗೋ ನನಗ್ ನಾನು ಹೇಳ್ಕಂಡಿ. ಶಿವಲಿಂಗಪ್ಪನವ್ರ ಮಗು ಹುಟ್ಟು ಟೈಮ್ ಡ್ಯಾಕ್ ಸ್ಮಶಾನದ ಬಗ್ಗೆ ಎಲ್ಲ ಮಾತಾಡ್ತಿರಲ್ರಿ, ಮಗು ಹುಟ್ಟಿದ್ಮೇಲೆ ಏನ್ ಮಾಡ್ಬೇಕು ಅನ್ನೋದ್ ವಿಚಾರ ಮಾಡೋನ್ರಿ. ಇನ್ನೇನು ಮಾಡುದ, ಮೊದಲ ಅದನ್ನ ಇಟ್ಟು ಬಿಡೋನು. ಲಾಟಿನ ಹೇಳುದು ಕೂಡ ಸರಿ. ಈಗಳ ನನ್ನ ಮುದ್ದಾದ ಮಗುವಿಗೆ ಒಂದು ಚಂದವಾದ ಹೆಸರು ಇಟ್ರ. ನಿನ್ ಹುಟ್ಟೋ ಮಗುಗೆ ಏನ್ ಹೆಸರು ಇಡಬೇಕು ಅಂತ ಅನ್ಕೊಂಡಿದ್ಯೋ? ಹೆಸರಕ್ ಮುಂಚೆ ಮೀನು ಅಂತ ಸೇರಿಸ್ತಾರೆ. ಓಯ್ ಕೈಯಲ್ಲಿ ಕೊಡೆ ಕತ್ತರಿಸಿದೆ ಜಡೆ. ನಿಮ್ಮ ಗೆಸ್ಟ್ ಕರೆಕ್ಟ್ ಮಾರ್ಯಾರೆ. ಮಗುವಿನ ಹೆಸರು ಶುರುವಾಗುವುದು ಮಾದಿಂದಲೇ, ಆದ್ರೆ ಮೀನು ಸೇರಿಸುದಿಲ್ಲ. ಮೊಸಳೆ ಸೇರಿಸ್ಬಿಡ್ಮಾಡ್ರ. ನನ್ನ ಮಗು ಮೊಸಳೆ ಅಲ್ಲ, ನಿನ್ನ ಮಗು ಮೊಸಳೆ. ಸುಮ್ಕಿರ್ಲ, ಕುಡಿದಾರೆ ನೀರ್ಗೆ ಬಿಲ್ ಕಟ್ಟ ಮಾತು ಯಾಕಾಡಿ? ನೀನ್ ಮೀನಾತರ ಮಾಯಿಂದ ಯಾವ ಹೆಸರು ಇಡ್ತೀರಿ? ಆಲೋಚನೆ ಮಾಡ್ಬೇಕಪ್ಪಕ್ಕ. ಅಲ್ರಿ, ಮಾಯಿಂದ ಹೆಸರು ಇಡ್ಬೇಕಂತೀರಿ, ಆದ್ರೆ ಮಗು ಹುಟ್ಟೋ ದಿನ ಮಾ ಅನ್ನೋ ಅಕ್ಷರ ಬರಲಿಲ್ಲ ಅಂದ್ರ ಅಪ್ಪ ಗಂಟ್ಲೆ ಆಗಿ ಆಗಲಿಕ್ಕೆ ಬಿಡುದಿಲ್ಲ. ಮಾದಿಂದ ಹೆಸರು ಶುರುವಾಗುವ ಹಾಗೆ ಜ್ಯೋತಿಷರ ಹತ್ರ ಕೇಳಿ ಮಗು ಹುಟ್ಟುವ ದಿನವನ್ನು ಫಿಕ್ಸ್ ಮಾಡುವ. ಅದೇ ಡೇಟಿಗೆ ಮಗು ಹುಟ್ಟುವಾಗೆ ಸಿಂಕ್ ಮಾಡುವ. ಏ ಶಿವಕುಮಾರ, ಮಗು ಹೆರೋದು ಗೊತ್ತಾಗಿಲ್ಲ, ಮಳಿ ಬರೋದು ಗೊತ್ತಾಗಿಲ್ಲ ಅಂತ ಗಾದಿ ಮಾತದ, ನೀ ಹೆಂಗ್ ಸಿಂಕ್ ಮಾಡ್ತಿ? ಓ ಲಾಟಿನಿ, ಇಲ್ಲಂತ ಬೆತ್ತ ತಕಡಿಗೆ ಇದೆಲ್ಲ ಅರ್ಥ ಆಗುದಿಲ್ವಾ? ಈಗ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಗೊತ್ತುಂಟ? ನೀನ್ ಅದ್ರ ಅಂತ ಸಾವ್ ಹೇಳುದು, ನಿನಗೆ ಅರ್ಥ ಆದ್ರೆ ಅಲ್ವಾ ಮರ್ಲ. ನಮ್ ಮೀನಾ ಕುಮಾರಿ ಮಾರಿಯಾಗ ಬಸರಿ ಕಳೆ ಎದ್ದ ಕಾಣ್ಲಿಕ್ಕದ. ಬಸರಿ ಹೆಂಗ್ಸ್ ಮಾರಿಯಾಗ ಬಸರಿ ಕಳೆ ಕಾಣ್ಲಾರ್ದ? ಇನ್ನೇನ್ ಮುಸ್ರಿ ಕಳೆ ಕಾಣ್ತದ? ಏನ್ ತಿಂಡಲ್ಲ ಅಲ್ಲ, ಭಕ್ಳ ಕಾಮಿಡಿ. ಮೀನಾ ಥರ ನಾವ್ ಸೋಫಾ ಯಾಕೆ ಹಿಂಗ್ ಹಾಕೊಂಡ್ ಕುಂತಿ ಗೊತ್ತದನ್ರಿ? ಅವ್ರಿಗೂ ನಿಮ್ ಯಜಮಾನ್ರ ಕಾಯಿಲೆ ಪಡ್ಕೊಂಡದ, ಅದಕ್ಕೆ ಮರ್ತ್ ಕುಂತಾರ. ಮರ್ತಿದ್ದೇನೆ ಅಂತೇಳಿ ಸ್ವಲ್ಪ ನೆನಪಿಸಿ ಹೇಳಿ ಮಾರ. ಜ್ಯೋತಿಷರು ಬರೋ ಟೈಮ್ ಆತ್ರಿ, ಲಘು ಟಿವಿ ಹಾಕ್ರಿ, ಮಗು ಯಾವ ದಿನ ಹುಟ್ಟಬೇಕನ್ನು ಕೇಳೋನು. ಗುಡ್ಡ ಇದ್ಯಾ? ನಮ್ಗೆ ನಮಸ್ಕಾರ, ನಿಮ್ಗೆ ಚಮತ್ಕಾರ. ನೀವು ನೋಡ್ತಾ ಇದ್ರ ಪರ್ಮನೆಂಟ್ ಗೆ ಟಿವಿ. ನಮ್ದು ಹೆಸರು ಗೊಡಂಬಿಗೆ ಗೌಸ್. ಗೊಡಂಬಿ ತಿನ್ನದ್ ನೋಡಿದ್ರೆ ಗೊಡವನೆ ಗಾಬರಿ ಆಗ್ಬಿಡ್ತದೆ. ಅಲ್ಲಪ್ಪ, ಭವಿಷ್ಯ ಕೇಳಿದ್ರ ಅದೃಷ್ಟ, ಕೇಳದೆ ಇದ್ರೆ ನಿಮ್ಮಿಷ್ಟ ಪ್ರೋಗ್ರಾಮ್ ಬದಲು. ಇದ್ಯಾವ ನ್ಯೂಸ್ ಬರ್ತಾ ಇದೆ ಅಪ್ಪ? ಗೋಡಂಬಿ ಗೌಸ್, ತಾವು ತಮ್ಮ ಪರಿಚಯನೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಜನ ಇದನ್ನ ನ್ಯೂಸ್ ಅಂತ ತಿಳ್ಕೊಂಡ್ಬಿಡ್ತಾರೆ, ಆಮೇಲೆ ಇದೇ ದೊಡ್ಡ ನ್ಯೂಸ್ ಆಗ್ಬಿಡುತ್ತೆ. ಅದ್ರ ಬದಲು ನಾವು ಯಾವ ಕಾರ್ಯಕ್ರಮ ನಡೆಸ್ಕೊಡಕ್ ಬಂದಿದೀವೋ ಅದನ್ನ ಹೇಳಪ್ಪ. ಅದನ್ನ ನಾನು ಹೇಳ್ತೀನೋ, ಗೋಡಂಬಿ ತಗೊಂಬವಾಗ ವೀಕ್ಷಕ ಲೋಕ ನಿಮ್ಗೆಲ್ಲ ಆಶ್ಚರ್ಯ ಆಗ್ತಿರ್ಬೋದು. ಭವಿಷ್ಯ ಕೇಳಿದ್ರೆ ಅದೃಷ್ಟ, ಕೇಳೋದು ಬಿಡೋದು ನಿಮ್ಮಿಷ್ಟ. ಪ್ರೋಗ್ರಾಮ್ನಲ್ಲಿ ಗೋಡಂಬಿ ಗೋಚೆ ಯಾಕೆ ಬಂದಿದ್ದಾರೆ ಅಂತ ತಗೊಳ. ಗೋಡಂಬಿ ತಿಂತ ಇರು, ಮುಂದಿನ ನಾನು ಹೇಳ್ತೀನಿ. ನಿನಗೆ ಪ್ರೋಗ್ರಾಮ್ಗೆ ಮಧ್ಯೆ ಕೈ ತುರಿಸ್ದೆ ಹೋದ್ರೆ ಸಮಾಧಾನನೇ ಆಗಲ್ಲ. ಹೋಗ್ಲಿ, ಅದೇನು ಹೇಳ್ತಾ ಹೇಳಪ್ಪ. ನೋಡಿ, ನಿಮ್ಮೆಲ್ಲರ ಭವಿಷ್ಯ ಹೇಳಕ್ ಬರ್ತಾ ಇದ್ದ ಸ್ವಾಮೀಜಿಗಳು ಸ್ಟುಡಿಯೋ ಕಾಲ್ ಹಿಡ್ತಿದ್ದ ಹಾಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ಹಾಗಾಗಿ ಅವ್ರ ಲ್ಯಾಪ್ಟಾಪ್ನ ನಮಗೆ ಕೊಟ್ಬಿಟ್ಟು ಇವತ್ತಿನ ಭವಿಷ್ಯ ನೀವೇ ಹೇಳಿ ಅಂತ ಹೇಳಿದ. ಇವ್ರ ಮುಖ ನೋಡ್ತಾ ಇದ್ರೆ ಇವರು ನಮ್ಮ ಭವಿಷ್ಯ ಹೇಳ್ತಾರ ಅನ್ನೋ ಡೌಟ್ ಎಲ್ರಿಗೂ ಬರ್ಬೋದು. ಆದ್ರೆ ಯಾರು ತಲೆ ಕೆಡ್ಸ್ಕೊಬಿಡಿ, ಭವಿಷ್ಯನ ಇವರ ತಾತ, ಇವರ ಮುತ್ತಾತ ಅಷ್ಟೇ ಅಲ್ಲ ರೀ, ಇವರ ತಂದೆ ಕೂಡ ಹೇಳ್ತಾ ಇದ್ರು. ಈಗ ನಮ್ದು ಹೇಳ್ತಾರೆ, ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇವ್ರ ಭವಿಷ್ಯನ ಹೇಳೋದು ಈ ಲ್ಯಾಪ್ಟಾಪ್ ಇಟ್ಕೊಂಡು ಇವರ ಸ್ವಂತ ಬುದ್ಧಿಯಿಂದ ಅಲ್ಲ. ಇವ್ರ ಲ್ಯಾಪ್ಟಾಪ್ ನೋಡಿ ಹೇಳ್ತಾರಂದ್ರ ಬರಬ್ಬರ ಹೇಳ್ತಾರೆ, ಹೌದಲ್ಲ? ಹೌದೌದು. ಮೀನಾತರ ಫೋನ್ ಮಾಡ್ರಿ. ತಡಿಯಮ್ಮ, ಮೊದಲು ಆ ಲ್ಯಾಪ್ಟಾಪ್ ನನ್ನ ಭವಿಷ್ಯ ಕೇಳ್ಬಿಡ್ತೀನಿ. ಏನ್ ಮದುವೆ ಆಗ್ತದ ಇಲ್ಲ ಅಂತ? ಏನಮ್ಮ ಇಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ? ಅದ್ರೊಳಗೆ ಆಶ್ಚರ್ಯ ಪಡುವಂತ ಏನದರಿ, ನೀವು ಕೈಯಾಗ ಎರಿ ಹುಳ ಹಿಡ್ಕೊಂಡಾಗ ಗೊತ್ತಾತ್ರಿ ನೀವು ಮೀನ್ ಹಿಡಿಲಿಕ್ಕೆ ಹೋಗ್ತಿರಂತ. ವೀಕ್ಷಕರ, ನೀವು ಫೋನ್ ಮಾಡೋಕ್ಕೂ ಮುಂಚೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಾವು ಬಂದಿದೀವಿ ಅಂತ ನೀವೇನ ಪ್ರಶ್ನೆ ಕೇಳ್ಬಿಡ್ಬಾರ್ದಪ್ಪ. ಯಾಕೆಂದ್ರೆ ಈ ಪ್ರೋಗ್ರಾಮ್ ಇರೋದು ಬರೀ ಬಚ್ಚಲೋಗಕ್ಕೋ ಖ್ಯಾ ನಾಮ್ ರಕ್ನ ಅಂತ, ಆಮೇಲೆ ನಮ್ಮ ಲ್ಯಾಪ್ಟಾಪ್ ಅಲ್ಲೂ ಬರೀ ಬಚ್ಚಲೋಗಕ್ಕ ಡೀಟೇಲ್ಸ್ ಫೀಡ್ ಹುವ. ಅದು ಬಿಟ್ಬಿಟ್ಟು ನಾನು ಮನೆ ಯಾವಾಗ ಕಟ್ಟಬೇಕು, ಮದುವೆ ಯಾವಾಗ ಮಾಡ್ಕೋಬೇಕು ಅನ್ನೋ ಪ್ರಶ್ನೆ ಕೇಳಿದ್ರೆ ನಮ್ಮ ಲ್ಯಾಪ್ಟಾಪು ತನ್ನ ಮುಖನ ನಿಮ್ಮ ಕಡೆ ತಿರುಗಿಸಿ ನಿಮ್ಮ ಮುಖಕ್ಕೆ ತುಪ್ಪಕ್ಕಂತ ಉಗಿಯುತ್ತೆ. ಒಂದ್ಸಲ ಮುಗ್ದಿದ್ರೆ ಚೆನ್ನಾಗಿರೋದು. ತುಂಬಾನೇ ಇರಿ ಮಾರಾಯ್ರೆ, ಮೊದಲು ಫೋನ್ ಮಾಡುವ. ಫಸ್ಟ್ ಕಾಲ್. ಹಲೋ, ನಿಮ್ದು ಯಾರು, ಯಾವುದಕ್ಕೆ ಫೋನ್ ಮಾಡಿರೋದು? ನಾನು ಮಾರಾಯ್ರೆ, ಬರ್ಬಾದ ಬಡಾವಣೆಯಿಂದ ಮಂಗಳೂರು ಮೀನದಾತ. ಈ ಮೀನದಾತ ಹಾಕಿದರೆ ಕನ್ನಡಕ ಹುಡುಗಿಯರೆಲ್ಲರೂ ಇವನ ಮುಂದೆ ತಗದಗ. ರೀ ಮೀನ್ನಾಥ್ರೆ, ಟೆಲಿಕಾಸ್ಟ್ ಆಗ್ತಿದೆಯಪ್ಪ, ಹುಷಾರು. ವೈ ಗೋಡಂಬಿಗಸ್ ಅವರೇ, ನನ್ನ ಮಗುವಿಗೆ ಒಂದು ಹೆಸರು ಇಡಬೇಕಿತ್ತು ಮಾರಾರೆ, ಅದಕ್ಕೆ ಫೋನ್ ಮಾಡಿದ್ದು. ಕಾಂಗ್ರ್ಯಾಚುಲೇಷನ್. ಮಗು ಹುಟ್ಟಿ ಎಷ್ಟು ದಿನ ಆಯ್ತು? ಅಯ್ಯೋ, ಮಗು ಹುಟ್ಟಕ್ಕಿನ್ನು 6 ತಿಂಗಳಿದೆ. ಅಲ್ಲ ಕಣೋ, ಕೂಸ್ ಹುಟ್ಟಕ್ ಮುಂಚೆ ಕುಲಾವಿನ ಅನ್ನೋ ಗಾದಿನ ನಾನು ಕೇಳಿದೀನಿ, ಆದ್ರೆ ಇವ್ರೇನು ಹುಟ್ಟದೇ ಇರೋ ಮಗುಗೆ ಹೆಸರು ನೀಡುದು ಅಂತ ಕೇಳ್ತಿದಾರೆ? ಇವ್ರು ಯಾರ ನಿಂತಾರ್ದವ್ರ ಕಣ? ಮೇಡಮ್, ಇದೇನು ಮಗು ಹುಟ್ಟಕ್ಕಿಂತ ಮುಂಚೆನೋ ಏನ್ ಹೆಸರು ಇಡೋದು ಅಂತ ಕೇಳ್ತಾ ಇದ್ರಿ? ಸಮೇ, ಕೂಸ್ ಹುಟ್ಟದೆ ಅಂತ ನಮ್ಗೆ ನಂಬಿಕೆ, ಅದಕ್ಕಂತ ಹೇಳಿ ಇಷ್ಟಕ್ಕೂ ನೀವೇನ್ ಹೆಸರು ಇಡಬೇಕಾಗಿಲ್ರಿ, ಹೆಸರು ನಮ್ಮ ಮೀನಾತಾರ ಇಡ್ತಾರ್ರಿ. ಆದ್ರೆ ಮೊದ್ಲೇ ಅಕ್ಷರ ಮ ಇಂದ ಶುರು ಆಗ್ಬೇಕಂದ್ರ ಮಗು ಯಾವ ದಿನ ಹುಟ್ಟಬೇಕು, ಯಾವ ವಾರಕ್ಕೆ ಹುಟ್ಟಬೇಕು, ಎಷ್ಟೊತ್ತಿಗೆ ಹುಟ್ಟಬೇಕು ಅನ್ನೋದು ಹೇಳ್ರಿ. ಇವ್ರು ಯಾರ ಡೆಫಿನೆಟ್ಲಿ ನಿನ್ ಕಡೆ ಅವ್ರ ಕಣ.
ಅಲ್ಲಪ್ಪ, ಅವ್ರ ಪ್ರಶ್ನೆ ಏನು ಅಂತ ಕೇಳಿದಾರ್ತಾನೆ, ಗೊತ್ತಿದ್ರೆ ಉತ್ತರ ಕೊಡು, ಇಲ್ಲ ಫೋನ್ ಕಟ್ ಮಾಡ್ತೀನಿ. ಗುರುಗೆ ಗುಣನ ಇಲ್ಲಪ್ಪ, ಟೀಗೆ ಬನ್ನ ನೋಡು. ನಮ್ಮ ಗೋಡಂಬಿ ಘೋಸು ಜಾಸ್ತಿ ಮಾತಾಡಿದ್ರೆ ಈ ಥರನೇ ಮಾತಾಡು ಅಂತ ನಮ್ಮ ಚಾನಲ್ ಅವರು ನನ್ನ ಕಿವಿಲಿ ಹೇಳಿದ್ದಾರೆ. ಕಾಣ ಎರಡು ಕೈಗೆ ಕಿವಿ ಬರ, ಸೈಡ್ಗೆ ಹೋಗಲ್ಲ. ನೋಡಿ ಇವರೇ, ನಿಮ್ದಿಗೆ ಕೇಳಿದ್ದು ಪ್ರಶ್ನೆ ನಮ್ದಿಗೆ ಅರ್ಥ ಆಯ್ತು. ಹಾಗೆ ನಮ್ಮನ್ಸಲ್ಲಿ ಒಂದು ಪ್ರಶ್ನೆಗೆ ಉದ್ಭವ ಆಗಿದೆ. ಭ್ರೂಣ ತಪಾಸಣೆ ಮಾಡೋದು ನಿಷೇಧ ಆಗಿರೋ ಈ ಕಾಲದಲ್ಲಿ ನಿಮ್ದಿಗೆ ಹೆಣ್ಣೆ ಹುಟ್ಟತ್ತೋ ಇಲ್ಲ ಗಂಡೆ ಹುಟ್ಟತ್ತೋ ಹೇಗೆ ಹೇಳ್ತೀರಿ? ಟ್ಯಾಲೆಂಟೆಡ್ ಅಲ್ವಾ? ಅದಕ್ಕೆ ರೀ ಮಾ ಅಕ್ಷರದಿಂದ ಶುರು ಮಾಡೋಣ ಅಂತ ಹೇಳಿದ್ದು. ಹೆಣ್ಣು ಹುಟ್ಟಿದ್ರೆ ಮಾಲತಿ ಅಂತ ಹೆಸರು ಇಡ್ತೀವ್ರಿ, ಗಂಡು ಹುಟ್ಟಿದ್ರೆ ಮದಸದನ್ ಅಂತ ಹೆಸರು ಇಡ್ತೀವ್ರಿ. ಓವರ್ ಟ್ಯಾಲೆಂಟೆಡಾ? ಬಿಡ, ನಖರಾನೆ ಬಿಡ, ಲ್ಯಾಪ್ಟಾಪ್ ನೋಡು. 6 ತಿಂಗಳ ನಂತರ ಯಾವ ಡೇಟ್ ಕರೆಕ್ಟ್ ಇದೆ ಅಂತ ಹೇಳ್ಬಿಡು. ನಾನೇನೋ ಒಂದ್ ಡೇಟ್ ಕೊಟ್ಬಿಟ್ಟು ಬಚ್ಚ ಹುಟ್ಟತ್ತೆ ಅಂತ ಹೇಳ್ತೀನಿ, ಆದ್ರೆ ಬಚ್ಚ ಅವತ್ತೇ ಹುಟ್ಟಬೇಕಲ್ಲ. ಅಪ್ಪ ನೀನ್ ಟೆನ್ಷನ್ ಯಾಕೋ ಮಾಡ್ಕೊಳ್ತೀಯಾ? ಆ ದಿನ ಆಪರೇಷನ್ ಮಾಡಿಸಿ ಮಗು ಆಚೆ ತೆಗಿತಾರೆ. ನೋಡಿ ಇವ್ರೇ, ಮಾ ಅನ್ನೋ ಅಕ್ಷರಕ್ಕೆ June 4 2013 ಮಂಗಳವಾರಗೆ ರಾತ್ರಿ 10 ಗಂಟೆಗೆ ಸೂಕ್ತವಾಗಿ ಸಮಯ. ಥ್ಯಾಂಕ್ಸ್ ಗೌದವ್ರೆ. ರೀ ಮೀನಾಥ್ ಅವ್ರೆ, ಹೆಸರಿಡೋ ಕಾರ್ಯಕ್ರಮಕ್ಕೆ ನಮ್ಮಿಬ್ಬರನ್ನು ಕರೀರಿ. ಓಯ್ ಮೀನಾಥ್ರೆ, ಅಪರೂಪಕ್ಕೆ ನಿಮಗೆ ಒಂದು ಮಗು ಹುಟ್ಟಿದೆ ಮಾರ್ಯಾರೆ. ನನಗೆ ಒಂದು ಮಗು ಹುಟ್ಟಿದೆ ಅಂತೇಳಿ ನೀವು ಹೇಗೆ ಹೇಳ್ತೀರಿ ಮಾರ್ಯಾರೆ? ಯಾವ ಯಾವ ಫ್ಲವರ್ಸ್ಗೆ ಯಾವ ಯಾವ ನಮೂನೆ ಮಗು ಹುಟ್ಟಿದೆ ಅಂತ ಹೇಳಿ ಒಂದೊಂದು ಸಲ ನನಗೆ ಕನ್ಫ್ಯೂಸ್ ಆಗ್ತದೆ. ರೀ ಮೀನಾಥ್ ಅವರ, ಮಹಾಲಕ್ಷ್ಮಿ ಹೇಳಿಕತ್ತದು ಅಕ್ರಮ ಆಸ್ತಿ ಬಗ್ಗೆ ಅಲ್ಲ, ಸಕ್ರಮ ಆಸ್ತಿ ಬಗ್ಗೆ. ರೀ ರೇಡಕ ಅವ್ರೆ, ಇವ್ನ್ ಮಿಸ್ ಆಗ್ಬಿಡ್ರಿ, ನಾ ಎಷ್ಟೋ ಸಲ ಹೇಳಿ ನಿಲ್ಕಂಡ್ರಿ ಕಸ ತಿಂದ್ರು ತುಸು ತಿನ್ನು ಅಂತ, ನನ್ ಮಾತೆ ಕೇಳದಿಲ್ಲ ಪ್ಯಾಕ್ರು ಮುದೇವಿ. ಅಪ್ಪ ಶಿವಲಿಂಗಪ್ಪ, ತಗಲಿ ಮುಖದ್ಮೇಲೆ ಹೊಡೆದ ಅಂದ್ರೆ ಕನ್ನಡಕ ಕಿತ್ಕೋ ಕಗ್ಲಿಪುರ ಕೆರಲ್ ಬಿದ್ದಿರ್ಬೇಕು ಮುದೇವಿ. ಶಿವಲಿಂಗಪ್ಪ ಅನ್ನೋ ಹ್ಞೂ ಅದಲಿಂಗಪ್ಪ ಅದ ಇಲ್ಲ ಅವ್ಗೆ ಇದು ಹೇಳಿದ್ರೆ ಅದೆಲ್ಲ ಅರ್ಥ ಆಗ್ತದೆ. ಏನ್ರಿ ಅದು, ಅದು ಇದು ಅಂತ? ಅದನ್ನ ಪ್ರಾಣಿ, ನಾ ತಪ್ಪು ಮಾಡಿದಾಗ ನೀ ಬೈದ್ ಹೇಳ್ತಿಯಲ್ಲ ಬುದ್ಧಿ. ಹ್ಞೂ ಅದನ್ನ. ಓ ಲಾಚಿನಿ, ನನಗೆ ಬುದ್ಧಿ ಇಲ್ಲದಿದ್ದೀರಿ ಅಷ್ಟೊಂದು ಫ್ಲವರ್ಸ್ಗಳು ನನ್ನ ಬೆನ್ನ ಹಿಂದೆ ಬೀಳ್ತಿದ್ರಣ. ನೀನಾತ ಹೋಗಿ ಬಂದು ಫ್ಲವರ್ಸು ಫ್ಲವರ್ಸು ಅಂತೀಯಲ್ಲೋ, ಈಗ ನೀನ್ ಸಾಮಾನ್ಯ ಮನುಷ್ಯ ಅಲ್ಲ ಕಣಯ್ಯ, ಒಬ್ಬ ತಂದೆ ಆಗ್ತಾ ಇದೀಯ, ಜವಾಬ್ದಾರಿ ಬೆಳೆಸ್ಕೋ. ಏ ಖಾಲಿ ಮಡಕೆ, ಹೇಗೆ ಅವ್ರಿಗೆ ಮಗು ಆಗ್ತಿದೆ ತಾನೆ, ಬೇಡ ಅಂದ್ರೆ ಅವರೇ ಕಲ್ತ್ಕೋತಾರೆ, ನೀನ್ ಸ್ವಲ್ಪ ಸುಮ್ಮನಿರು. ನಿನ್ನ ಹತ್ರ ನಿಮಗೆ ಮಗು ಆಗ್ತಿರುವ ಖುಷಿಯಲ್ಲಿ ಎಲ್ಲಾ ದೇವರುಗಳಿಗೂ ದುಡ್ಡು ಕಳಿಸಿ ಮಾರೇರೆ, ನಿಮಗೆ ಒಳ್ಳೇದಾಗ್ತದೆ. ಗರ್ಭಿಣಿಗೆ ಪೆದ್ದೆಲ್ತಿ ಆರೈಕೆ ಮಾಡ್ಲಿಕ್ಕೆ ಏನು ನನ್ನ ಹತ್ರ ದುಡ್ಡಿಲ್ಲ, ಇನ್ನು ದೇವರಿಗೆ ಎಲ್ಲಿಂದ ದುಡ್ಡು ಕಳಿಸೋದು ತಪ್ಪು? ಅದಕ್ಕೆ ಯಾಕೆ ವಿಚಾರ ಮಾಡ್ತೀರಿ, ನಮ್ಮ ಮಹಾಲಕ್ಷ್ಮಿ ಅದ ಅಲ್ರಿ, ಆಕಿನ ಸಾಲ ಕೊಡ್ತಾಳ್ರಿ. ಹೌದು ಮಾರೇರೆ, ನಾನೇ ನಿಮಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡ್ತೇನೆ, ಎಲ್ಲಾ ದೇವರುಗಳಿಗೂ ಎಂಬ ಮಾಡಿಬಿಡಿ ಮಾರೇರೆ, ದುಡ್ಡು ತರ್ತೇನೆ ಇರಿ. ಗಂಡನ್ ತಲನೋವು ಅಂದ್ರೆ 1 ರೂಪಾಯಿನೂ ಖರ್ಚು ಮಾಡೋದಿಲ್ಲ, ಬಡ್ಡಿಗೆ ಅಂದ್ರೆ ಹೆಂಗ್ ಬಾಯ್ ಬಿಡ್ತಾಳ ನೋಡು. ಬನ್ನಿ ಮಹಾಲಕ್ಷ್ಮಿ ಅವರೇ, ಇದೇನು ದುಡ್ಡು ತಗೋ ಬರ್ತೀನಿ, ರಟ್ ತಗೋ ಬಂದ್ಬಿಟ್ರಿ. ರಂಗ ಮಂದಿರ ಸಿಗದೆ ಹೋದ್ರು ಡ್ರಾಮಾ ಪ್ರಾಕ್ಟೀಸ್ ಅಂದಾಗೆ ಮಾಡ್ತಾರೆ. ಓಯ್ ಮೀನಾತ್ರೆ, ಮೊದಲು ಎಲ್ಲಾ ದೇವರುಗಳ ಲಿಸ್ಟ್ ಮಾಡಿಬಿಡುವ, ಆಮೇಲೆ ದುಡ್ಡು ಕೊಡ್ತೀನಿ. ದಾನ ಧರ್ಮದಿಂದನೇ ಶುರು ಆಗ್ಲಿ. ದೇವಸ್ಥಾನದ ಮುಂದಿರುವ ಭಿಕ್ಷುಕರಿಗೆ ಭಿಕ್ಷೆ ಹಾಕ್ತೇನೆ ಮಾರೇ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ 5,000 ರೂಪಾಯಿ. ಹುಟ್ಟ ಕೂಸಿಗೆ ಅನ್ನ ಕಡಿಮೆ ಆಗ್ಬಾರ್ದು ನೋಡ್ರಿ, ರೇಷನ್ ತರ್ತನ. ಹೊರನಾಡು ಅನ್ನಪೂರ್ಣೇಶ್ವರಿ ಅವಾಗ 5,000 ರೂಪಾಯಿ. ಚಲೋದ್ ನೆನಪು ಮಾಡಿದ್ರ ಅವು ನೆನಪು ಮಾಡಿರ್ರಿ. ನಮ್ಮ ಮೀನಾಥ ಮಾಡಿರೋ ಪಾಪ ಕರ್ಮಗಳು ಹುಟ್ಟ ಮುಗುಗೆ ತಟ್ಟಬಾರ್ದಲ್ವಾ? ಸ್ನಾನ ಮಾಡಿಸ್ತೇನೆ ಪುಣ್ಯಾತ್ಮ. ಅದಕ್ಕೆ ಶ್ರೀ ಬಾಲಸುಬ್ರಹ್ಮಣ್ಯನಿಗೆ 5,000 ರೂಪಾಯಿ. ಬಾಲಸುಬ್ರಹ್ಮಣ್ಯಂ ಅಂದ್ರೆ ಹಾಡಾಡ್ತಾರ ಅವ್ರೆ? ಇಲ್ಲ ಪಿಚ್ಚ ತೆಗಿತಾರಲ್ಲ ಅವರು, ನಾವು ನಮ್ಮ ಭಾವ ಹೇಳಿದ್ದು ದೇವರು. ಹುಟ್ಟ ಮಗು ಗಟ್ಟಿಮುಟ್ಟಾಗಿರ್ಬೇಕಲ್ವೇ? ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ 5,000 ರೂಪಾಯಿ. ಗುರು ಭಕ್ತಿ ಇರ್ಬೇಕಲ್ವಾ? ಕಳಿಸ್ತೇನೆ ಮಾರೇ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳಿಗೆ 5,000 ರೂಪಾಯಿ ಕಳಿಸಿಬಿಡುವ. ಎಲ್ಲಾ ಗಣಗಳಿಗೂ ಅಧಿಪತಿ ಆಗಿರೋ ಗೂಳೂರು ಗಣಪತಿಗೆ 5,000 ರೂಪಾಯಿ. ಮಗು ಹುಟ್ಟೋ ತನಕ ಮೀನಾ ಕುಮಾರಿ ನಾ ಚಲೋತಾಗಿ ನೋಡ್ಕೋತೀನಿ ಇಲ್ಲ. ನಮ್ಮ ಮನೆಯವ್ರ ಸವದತ್ತಿ ಎಲ್ಲವೂ 5,000 ರೂಪಾಯಿ. ಸವದತ್ತಿ ಅಲ್ಲವಾ? ನನ್ ತಂಗಿನ ನೋಡ್ಕೊಳಕ ನನ್ ಹೆಂಡತಿ ನನ್ನಿಂದ ದೂರ ಇರ್ತಾಳಲ್ರಿ, ಅದಕ್ಕೆ ಹುಬ್ಬಳ್ಳಿ ಸಿದ್ಧಾರೂಢ ಅಜ್ಜಗ 5,000 ರೂಪಾಯಿ. ಸಿದ್ಧಾರೂಢ ಅಜ್ಜ ಬರ್ಸಿನಿ. ನೆಕ್ಸ್ಟ್, ಈ ಮೀನಾಥ ಇರೋದು ನನ್ನ ವಟದಲ್ಲಲ್ವೇ, ನಮ್ಮ ವಟದಲ್ಲಲ್ವೇ, ಅದಕ್ಕೆ ನಮ್ಮ ಮನೆ ದೇವರು ವಡಕಲ್ ರಂಗನಾಥನ್ಗೆ 5,000 ರೂಪಾಯಿ. ನೆಕ್ಸ್ಟ್, ಇನ್ನೇನು ಎಲ್ಲ ದೇವ್ರು ಮುಗ್ದಲ್ಲ, ದುಡ್ಡು ಕೊಡ್ತಿರೋಳು ನಾನು, ನಮ್ಮ ಮನೆ ದೇವರು ಮಲೆ ಮಹದೇಶ್ವರನ್ ದುಡ್ಡು ಕಳಿಸಿ ಅಂತ ಯಾರು ಹೇಳಿಲ್ಲ. ತಂಗಿ ಅಣ್ಣ ಅಣ್ಣವ ನೀನು ಅಂತಾನೆ ಇರ್ತೀನಿ ಅಣ್ಣ. ಇದೊಂದು ವಿಚಾರದಲ್ಲೂ ನಿನ್ನ ಮೆಚ್ಕೊಂಡೆ ಕಣಮ್ಮ, ಮಕ್ಕಳಿಂದ ಇದ್ದವ್ರಿಗೆ ಮಕ್ಕಳು ಭಾಗ್ಯ ಕೊಡೋನು ಮಲೆ ಮಹದೇಶ್ವರ, ಅವನ್ನೇ ಮರ್ತು ಬಿಡದೆ. ಇದೊಂದೇ ವಿಚಾರದಲ್ಲಿ ನೋಡು ನಾನು ನಿನ್ನ ಮೆಚ್ಕೊಂಡಿದ್ದು. ಅಲ್ಲ ಕಣ್ರಿ ಮಹಾಲಕ್ಷ್ಮಿ ಅವ್ರೆ, ಎಲ್ಲಾ ದೇವ್ರ ಹೆಸರು ಹೇಳಿದ್ರಿ, ಮಗು ಇರೋದು ಮೀನಾ ಕುಮಾರಿ ಅವರು, ಅವ್ರ ಮನೆ ದೇವ್ರೆ ಬಿಟ್ಬಿಟ್ರಿ. ದಟ್ಸ್ ಗುಡ್, ನಾನು ಎಲ್ಲ ವಿಷಯದಲ್ಲೂ ವೆರಿ ಗುಡ್. ಈ ಹೀಗೆ ಗುಡ್ಡು ಗುಡ್ಡು ಅಂತ ಅನ್ಕೊಳ್ತಾ ಇರಿ, ಇರೋ ಗುಡ್ಡನ್ನು ಕಳ್ಕೊಳ್ಳೋ ಹಾಗೆ ಮಾಡ್ಬಿಡ್ತೀನಿ. ಬೆಳ್ಳಾರಿ ಜಲದುರ್ಗ ದೇವಿಗೆ 5,000 ರೂಪಾಯಿ. ಅಲ್ರಿ ಮೀನಾಥ ಅವರ, ಎಲ್ಲಾರು ಒಂದ್ ಬಿಟ್ಟು ಎರಡೆರಡು ಹೆಸರು ಹೇಳಿದ್ವಿ, ನೀವೇನ್ರಿ ಯಾವಾಗ್ಲೂ ಕೊರಗಜ್ಜ ಕೊರಗಜ್ಜ ಅಂತ ಹೇಳ್ತಿದ್ರಲ್ಲ, ಆ ದೇವರಿಗೆ ರೊಕ್ಕ ಕಳ್ಸುದ್ ಬೇಡ್ರ?
ನಮ್ಮ ತಚ್ಚನೆಯಲ್ಲಿರುವ ಕೊರಗಜ್ಜನ ಪೂಜೆಗೆ ಅಷ್ಟು ಖರ್ಚಿಲ್ಲ ಮಾರೇ. ಒಂದು ಕವಲೆ ಬಚ್ಚಿರೆ, ಒಂದು ಬಜ್ಜಿ, ಒಂದು ತಾರೆ, ಒಂದು ಕುಪ್ಪಿ ಗೋಂಕುತ ಗಂಗಾಸರ. ಅದು ಅಮ್ಮನ ಹತ್ರ ಹೇಳಿ ನಾನು ಹಾಗೆಲ್ಲ ಬಳಸಲಿಕ್ಕೆ ಹೇಳ್ತೇನೆ. ಓಯ್ ಕೈಯಲ್ಲಿ ಕೊಡೆ ಕತ್ತರಿಸಿದೆ ಜಡೆ, ನೀವು ನನಗೆ ಕೊಡುವ ದುಡ್ಡಿನ ಒಟ್ಟಿಗೆ ಒಂದು 25,000 ಜಾಸ್ತಿ ಕೊಡಿ ಆಯ್ತಾ? ಎಂಥದಕ್ಕೆ ಮಾರೇ? ನೀವು ಕೊಟ್ಟ ದುಡ್ಡನ್ನಂತೂ ನನಗೆ ತೀರಿಸಲಿಕ್ಕೆ ಆಗುದಿಲ್ಲ. ಒಂದು ವೇಳೆ ಅದನ್ನು ತೀರಿಸಲಾಗದೆ ನಾನೇ ತೀರಿ ಹೋದ್ರೆ ನನ್ನ ತಿಥಿಗೆ 25,000. ಬೇಡದೆ ಇರೋ ತಂಗಿ, ಯಾರೋ ನಿನ್ ಗೊತ್ತಿರೋ ಸ್ಕೂಲ್ ಅವ್ರಿಗೆ ಹೇಳಿದೀನಿ, ಅವರೇ ಅಡ್ಮಿಷನ್ ಅಪ್ಲಿಕೇಶನ್ ತಂದು ಅಡ್ಮಿಷನ್ ಮಾಡ್ಕೋತಾರೆ ಅಂತ ಹೇಳ್ದಲ್ಲ, ಆ ಮಿಸ್ಸೇ ಬರ್ಲಿಲ್ಲ. ಆ ಮಿಸ್ಸೇ ಏನಾದ್ರೂ ಮಿಸ್ ಆಗ್ಬಿಟ್ರೆ ಏನು? ಏ ವೈರಸ್ ಪೆಂಡ್ರೈವ್, ಎಲ್ಲರೂ ನಿನ್ ತರ ಕೆಲಸ ಇಲ್ಲದೆ ಓದ್ಲ ಹೊಡಿತಿರ್ತಾರೆ ಅನ್ಕೊಂಡಿದ್ಯಾ? ಸ್ಕೂಲ್ ಟೀಚರ್ಸ್ ಒಂದ್ಮೇಲೆ ನಮ್ದೊಂದೇ ಅಡ್ಮಿಷನ್ ಇರುತ್ತಾ? ಬೇರೆ ಅವ್ರದ್ದು ಅಡ್ಮಿಷನ್ ಇರುತ್ತಪ್ಪ, ಮುಗಿಸ್ಕೊಂಡ್ ಬರ್ತಾರ ಬಿಡೋ. ಮಹಾಲಕ್ಷ್ಮಿ ಫಸ್ಟ್ ನಮ್ಮ ಮನೆಗೆ ಬಂದು ಹೋಗಂತ ಹೇಳ್ಬೇಕಿಲ್ಲ? ನಮ್ಮ ಮನೆಗೆ ಮೊದಲು ಬರ್ಲಿಕ್ಕೆ ಅವ್ರು ನಾವ್ ಅದನ್ನ ಕೊಟ್ಟು ಇಟ್ಕೊಂಡಿವನೇ. ಏನ್ರಿ ಅದು? ಅದ ನಾ ತಿಂಗಳ ತಿಂಗಳ ನಿನ್ ಕೈಯಾಗ ತಂದು ಕೊಡ್ತೀನಲ್ಲ ಪಗಾರ. ಹ್ಞೂ ಅದನ ಹೇಳ ಮೊಳಗಡ, ಒಂದು ನಿಮಿಷ ಹೋಗಿ ಬರ್ತಾನೆ ಆಯ್ತಾ? ನೀ ಎಲ್ಲಿಗೆ ಹೋದಯ್ಯ? ಅದು ಯಾರೋ ಮಿಸ್ ಬರ್ತಾನೆ ಅಂತ ಹೇಳಿದ್ರಲ್ಲ, ಸೆಂಟ್ ಹೊಡೆದುಕೊಂಡು ಬರ್ತಾನೆ. ಇಲ್ಲಿ ಮಹಾಲಕ್ಷ್ಮಿ ಅಂದ್ರೆ ಯಾರು? ಇವಳೆ ಮಾಮಾ ಈ ಕಡೆ. ನಾನು ಮರ್ಯಾದೆ ಮಹಾಲಕ್ಷ್ಮಿ. ಈ ಮಹಾಲಕ್ಷ್ಮಿ ಮಾತಾಡಿದ್ರೆ ಮುತ್ತು, ಮುನಿಸ್ಕೊಂಡ್ರೆ ಕುತ್ತು. ಇವರೆಲ್ಲರೂ ನಮ್ಮ ವಟ್ಟದವರು. ಇವರೆಲ್ಲರನ್ನೂ ಅಡ್ಮಿಷನ್ ಮಾಡ್ಕೋಬೇಕಾ? ಕೊಂಡ್ರೆ ನಿಮ್ಮನ್ನ ನನ್ನ ಜೀವನಕ್ಕೆ ಅಡ್ಮಿಷನ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಏನ್ರಿ ಮಾತಾಡ್ತಿದ್ದೀರಾ? ನೀವೇನು ಬೇಜಾರು ಮಾಡ್ಕೊಬಿಡಿ, ಅವ ಹಿಂಗ್ ಓಸಿ ಹಂಗೇನೆ. ಮರ್ಯಾದೆಯಿಂದ ಭಾವ ಅನ್ನೋ ಮರ್ಯಾದೆ ಉಳಿಸ್ಕೊಂಡಿದ್ರಲ್ವಾ, ಕೊಡೋದು ಸುಮ್ಮಿತ್ತಾಯೋ. ಮೇಡಮ್ ಅರೆ, ನೀವ್ ಅಡ್ಮಿಷನ್ ಮಾಡ್ಸ್ಕೋಬೇಕಾಗಿದ್ ಇವ್ರು ಯಾರಿಗೂ ಅಲ್ರಿ, ಒಂದ್ ಮಗುಗ್ರಿ. ಮತ್ತೆ ಮಗು ಕರ್ಕೊ ಬನ್ನಿ. ಮಗು ಬರಕ್ ಇನ್ನು 6 ತಿಂಗಳಾಗತ್ತೆ. ಓ, ಅಜಿತ್ ಆತನ್ ಮನೆಗೆ ಹೋಗಿದ್ಯಾ? ಇಲ್ರಿ, ಇನ್ನು ತಾಯಿ ಹೊಟ್ಟಾಗದರಿ. ಹೊಟ್ಟೆಲ್ಲಿರೋ ಮಗುಗೆ ಈಗ್ಲೇ ಅಡ್ಮಿಷನ್? ಮೇಡಮ್ ಈಗ್ಲೇ ಅಡ್ಮಿಷನ್ ಮಾಡ್ಕೋಬಿಡಿ, ಆಮ್ಯಾಕ್ ನಿಮ್ಗೆ ತಲೆ ಬಿಸಿ ಇರುವುದಿಲ್ಲ. ಬಂದ್ರ ನೋಡ್ರಿ, ಇವ್ರಿ ಮೀನಾಥ್ ಅವ್ರು. ಇವ್ರ ಮಗುಗ ಅಡ್ಮಿಷನ್ ಬೇಕಾಗಿತ್ರಿ? ಇವ್ರ ಮಗುಗ ಖಂಡಿತವಾಗ್ಲೂ ಕೊಡಲ್ಲ. ಮೇಡಮ್ ಅವ್ರೇ, ನಮ್ ಮೀನಾಥನ್ ಮಗುಗೆ ಅಡ್ಮಿಷನ್ ಕೊಡಲ್ಲ ಅಂತ ಯಾಕಂತೀರಿ? ಇವರಿಂದ ನನ್ಗೆ ಎಷ್ಟು ಅವಮಾನ ಆಗಿದೆ ಗೊತ್ತಾ? ಮೇಡಮ್ ಅವ್ರೆ, ನಮ್ ಗೋತಾನ್ ಮೇಲೆ ಯಾಕೆ ರೊಚ್ಚಿ ಹೇಳಿಕತ್ತೀರಿ? ಅವ ಅಂತ ತಪ್ಪೇನ್ ಮಾಡ್ಯಾನ? ನಾವ್ ನೋಡಿದ್ರೆ ಸೀನಿಯರ್ ಅದ್ರ ಬ್ಯಾಲೆನ್ಸ್ ಇದೆಯಾ? ಹೌದು. ಹಾಗಾದ್ರೆ ನೋಡ್ಕೊಂಡ್ ಬರ್ತೀವಿರಿ. ಹಾಯ್ ಬ್ಯೂಟಿ. ಯಾರು ನೀನು? ಬ್ಯೂಟಿ ಗ್ಯೂಟಿ ಅಂದ್ರೆ ಬೋಟಿ ತೆಗೆದ್ಬಿಡ್ತೀನಿ ಅಷ್ಟೇ. ಈಗಲ್ಲ ತರುಭೂತಾಯಿ, ಬೋಟಿ ಇರುವುದು ತೆಗಿಲಿಕ್ಕೆ ಅಲ್ವಾ, ತಿನ್ಲಿಕ್ಕ? ಬೇಕಾದ್ರೆ ಕೇಳು, ಸ್ವೆಟರ್ ಅಂಗಡಿಯಿಂದ ತೆಗಿಸಿಕೊಡ್ತೇನೆ. ಓಗೋ ಹೀಡಿಯಟ್. ಈಗಲ್ಲ ಬುಲ್ಡೆಂಜರ್, ಈ ಫ್ಲವರ್ಸ್ ಗಳ ಬಾಯಿಂದ ಈಡಿಯಟ್ ಅಂತ ಹೇಳಿ ನನಗೆ ಕೇಳಿಸಿಕೊಳ್ಳಿಕ್ಕೆ ಆಗುದಿಲ್ವಾ? ಐ ಡೋಂಟ್ ಲೈಕ್ ಇಟ್. ಒಳ್ಳೆ ಮಾತಲ್ಲಿ ಏನಾದ್ರೂ ಹೋಗ್ಲಿಲ್ಲ ಅಂದ್ರೆ ನಾನು ಸ್ಲಿಪ್ಪರ್ ತೆಗೆದು ಐ ವಿಲ್ ಸ್ಲ್ಯಾಪ್ ಯು. ಈ ಮಂಗಳೂರು ಮೀನನ ಅಥವಾ ಒಂದು ಸರ್ತಿ ಫ್ಲವರ್ಸ್ ಗಳನ್ನು ನೋಡಿದ ಮೇಲೆ ಮುಗಿತು. ಚಪ್ಪಲಿಂದ ಪೆಟ್ಟು ತಿಂದ್ರೆ ಕೂಡ ಕ್ಯಾರೇ ಮಾಡುವನಲ್ಲ. ಟೈಮ್ ವೇಸ್ಟ್ ಮಾಡ್ಬೇಡುವ ಕುದುರೆ ಬಾರ, ನಿನಗೆ ಬೋಟಿ ಅಂತದಕ್ಕೆ ಬೆಣ್ಣೆ ಗುಲ್ಕಣ್ಣೇ ತಿನ್ನಿಸ್ತೇನೆ. ಕಲ್ಲುಟ್ಟಿ. ಮೇಡಮ್ ಅರ, ಇವ್ರ ಬುದ್ಧಿನೇ ಸ್ವಲ್ಪ ಹಂಗಾದ್ರಿ. ಇವ್ರ ಮೇಲೆ ಸಿಟ್ಟು ಮಗು ಮೇಲೆ ಯಾಕೆ ತೋರಿಸ್ತೀರಿ? ಪ್ಲೀಸ್ ಅಡ್ಮಿಷನ್ ಮಾಡ್ಕೊಳಲ್ಲ. ಅಡ್ಮಿಷನ್ ಮಾಡ್ಕೊಳೋದ? ಎಲ್ಲ ಸ್ಕೂಲಲ್ಲೂ ಹೇಳ್ಬಿಟ್ಟು ಬರ್ತೀನಿ. ಏನಂತ? ಇವ್ರ ಮಗುಗೆ ಎಲ್ಲೂ ಅಡ್ಮಿಷನ್ ಕೊಡ್ಬೇಡಿ ಅಂತ. ರೀ ಮೀನಾಥರ, ಮೀನಾ ಕುಮಾರಿನ ಸ್ವಲ್ಪ ದಿವಸ ತವ್ರ ಮನೆಗೆ ಕಳಿಸ್ರಲ್ಲ. ಎಂತದಕ್ಕ ಬಸ್ರಿ, ಹೆಂಗ್ ಸಿಕ್ತ ಅವ್ರ ಮನೆಗೆ ಹೋಗ್ಬೇಕನ್ನೋ ಬೈಕ್ ಇರ್ತದ ರೀ. ಆಯ್ತು, ಮುಂದಿನ ವಾರ ಕಳಿಸ್ತಾನೆ. ಏ ಗೊತ್ತಾ? ಗೊತ್ತಲ್ಲ ಪುಣ್ಯಾತ್ಮ ನಾತ. ಹ್ಞೂ ಅವನಪ್ಪ ನೋಡು, ನನ್ನ ತಂಗಿಗೆ ಮರದ ಮ್ಯಾಲಿರೋದು ಭೂಮಿ ಮ್ಯಾಲಿರೋದು ತಿನ್ನಿಸ್ಬೇಕಪ್ಪ. ಏನ್ರಿ ಅದು? ಅದನ್ನ ಮರದೊಳ ಹೆಸರಂಗ ಭೂಮಿ ಮೇಲೆ ಕೆಂಪ್ ಹಂಗಿರ್ತದಲ್ಲ. ಮಾವಿನಕಾಯಿ ಕೆಮ್ಮನ್ನ? ಹ್ಞೂ ಅದಾನೆ. ಆಯ್ತಲ್ಲ ತಿನ್ನಿ, ಅವಳಿಗೆ ಮಾವಿನಕಾಯಿಯೂ ತಿನ್ನಿಸ್ತೇನೆ, ಮಣ್ಣಂತೂ ದಿನಾಲು ತಿನ್ನಿಸ್ತೇನೆ. ನೀನಾತವ್ರ ಹಂಗೆಲ್ಲ ಅನ್ಬೇಡ್ರಿ. ಬಸ್ರಿ ಹೆಂಗ್ಸಿಗೆ ಮಾವಿನಕಾಯಿ ಕೆಮ್ಮನ್ನ ತಿನ್ಬೇಕನ್ನೋ ಆಸೆ ಇರ್ತದರಿ, ಮಣ್ಣಲ್ಲ. ಏ ರೇಣುಕ, ಅದನ್ನೆಲ್ಲ ಕೊಡಿಸ್ತಾರ ಬಿಡ, ಯಾಕಂದ್ರೆ ಅದಕ್ಕೆಲ್ಲ ರೊಕ್ಕ ಖರ್ಚಾಗಿಲ್ಲ ನೋಡು. ಏನೋ ಮೀನಾತ, ಮೀನಾ ಕುಮಾರಿ 4ನೇ ಹಂತದ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳೇನೋ. ರೀ ಎಂ ಪಿ ಅವ್ರೆ, ಭಾವಾನಯ ಸಂಬಂಧಕ್ಕೆ ಅಭಾವ ಬಂದಿರ್ಬೇಕಾರೆ ಯಾವ ಬಾಯಿಂದ ಭಾವ ಅನ್ಲಿ. ಅಲ್ಲ ಕಣ್ರಿ, ಮೀನಾ ಕುಮಾರಿ ಅವ್ರು ಮಾಡೋ ಪೂಜೆನ ನೀವೇ ಕಲಕ್ಕೆ ಕಿತ್ಕೊಂಡ್ರಿ. ಮಹಾಲಕ್ಷ್ಮಿ, ಬಸ್ರಿ ಹೆಂಗಸರಿಗೆ ತಲೆ ಚಕ್ರ ಬರೋ ಸಹಜನಾ? ಈ ಮೀನಾ ತರ ತಲೆ ಚಕ್ರ ಬಂದ್ ಬಿದ್ದಾಗ ಕೊಡ್ಲಿಕ್ಕೆ ಯಾವ್ದಾರ ನಾಟಿ ಔಷಧಿ ಮಾಡಿಟ್ಟನ್ರಿ? ತುಂಬಾ ನಿಧಿ ಮಾರೇ, ಅವಳು ಮಾಡಿದ ಯಾವ ಯಾವ ಔಷಧಿಯನ್ನು ಯಾವ ಯಾವ ಕಾಯಿಲೆಗೆ ಕೊಡ್ತಿದ್ದಾಳೆ ಅಂತೇಳಿ ಅವಳಿಗೇ ಗೊತ್ತಿರುದಿಲ್ಲ. ಇನ್ನು ನಾನು ಅವಳು ಮಾಡಿದ ಔಷಧಿಯನ್ನು ಅವಳಿಗೆ ಕೊಟ್ಟು ಹೊಟ್ಟೆಯಲ್ಲಿದ್ದ ನನ್ನ ಮಗುಗೆ ಪ್ರಾಬ್ಲಮ್ ಆದ್ರೆ ಕಷ್ಟ. ಎಕ್ಸಾಕ್ಟ್ಲಿ ರೈಟ್ ಕಣೋ, ನೋಡೋ ಅವಳು ನಾಟಿ ಔಷಧಿ ಬೇಡ ಬೇಡ, ಯಾರು ಫಿಸಿಷಿಯನ್ ಫೋನ್ ಮಾಡೋ. ನೀನ್ ಫೋನ್ ಮಾಡದ ಕರೆನ್ಸಿ ಇಲ್ವಾ? ಅಯ್ಯೋ, ಕರೆನ್ಸಿ ಹಾಕಿಸ್ಕೊಂಡು ಬರುವಾಗ ಮೊಬೈಲ್ ನೀರಲ್ಲಿ ಬಿದ್ದು ಹಾಳಾಗೋಯ್ತು ಕಣಮ್ಮ. ಮೊಬೈಲ್ ತಲೆ ತಳ ಖಾಲಿ
ಖಾಲಿ ನೋಡು ಬೇಡದೇ ಇರೋ ತಂಗಿ ಈ ತರ ಬೇಡದೇ ಇರೋ ಮಾತುಗಳನ್ನ ಆಡಿ ನನಗೆ ರೊಚ್ಚಬಿಡ. ಅವಮ್ಮ ತಲೆ ಸುತ್ತ ಬಿದ್ದಾಳ, ನೀವು ಇಬ್ರು ಹಿಂಗ್ ಕಿತ್ತಾಡ್ತಿದಾರಲ್ಲ ನಿಮ್ಗೇನು ಹುಚ್ಚ ಮೊಲ್ಲದ್ರು. ಓನ್ಲಿ ಇನ್ಕಮಿಂಗ್ ನೋ ಔಟ್ ಗೋಯಿಂಗ್. ಆಮೇಲೆ ಮಾಡ್ರಿ ಲೇ ಬರ್ಗೆಟ್ ಕೂತಾವಿ ಅದೇನ್ ಕಣ್ಣು ಮೆಡ್ರಸ್ಕ ನೋಡಿ ಡಾಕ್ಟರ್ ಫೋನ್ ನೋಡಿ. ಡಾಕ್ಟ್ರೆ ನಮ್ ಮೀನಾ ಕುಮಾರಿ ಏನೂ ಆಗಿಲ್ಲ ತಾನೆ? ನೀವ್ ಅನ್ಕೊಂಡ ಏನೂ ಆಗಿಲ್ಲ. ತಾಯಿ ಮಗು ಇಬ್ರು ಆರಾಮದಾರಲ್ರಿ? ಯಾರು ಇವ್ರು? ಇವ್ರ ತಾಯಿನಾ? ಅಲ್ರಿ ನಮ್ ಮೀನಾ ಕುಮಾರಿ ಯಾಕೆ ಹೊಟ್ಟಾಗಿರೋ ಮಗು ರೀ? ಇವ್ರ ಹೊಟ್ಟೆಲ್ ಮಗು ಇದೆ ಅಂತ ನಿಮ್ಗೆ ಯಾರ್ರಿ ಹೇಳಿದ್ದು? ಡಾಕ್ಟ್ರು ಏನ್ ಹೇಳ್ತಿದ್ದೀರಾ? ಹೌದು ರೀ, ನೀವು ತಿಳ್ಕೊಂಡಿರೋ ಹಾಗೆ ಇವರು ಗರ್ಭಿಣಿ ಆಗಿದ್ದಕ್ಕೆ ತಲೆ ಸುತ್ತ ಬಿದ್ದಿಲ್ಲ, ಹೊಟ್ಟೆ ಹಸುವಿನಿಂದಾಗಿ ತಲೆ ಸುತ್ತ ಬಿದ್ದಿದ್ದಾರೆ ಅಷ್ಟೇ. ಮತ್ತೆ ನಿನ್ನೆ ಕಕ್ಕಿದ್ದು ಪಿತ್ತಕ್ಕೆ. ಡಾಕ್ಟ್ರೆ ನಾ ಬಸ್ರಿ ಆಗಿನ ಅಂದ್ಬಿಟ್ಟು ಅಮ್ಮ ಹೇಳಿರೋದು. ಏ ಜ್ಯೋತಿಕಾ, ಜ್ಯೋತಿಕಾ ಹ್ಞೂ ಅಕ್ಕಿನಾನ, ಈ ನನ್ನ ತಂಗಿ ಹೇಳಿದ್ ನೀ ಸರಿಯಾಗಿ ಕೇಳಿಸ್ಕೊಂಡೇನ ಪ್ರಾಣಿ? ನಾ ಯಾಕೆ ಸುಳ್ಳು ಹೇಳಲ್ರಿ, ಮೀನಾ ಕುಮಾರಿನ ನನಗೆ ಹೇಳಾಳ್ರಿ. ಓಯ್ ನಾಟಿ ಔಷಧಿ, ನೀನು ಗರ್ಭಿಣಿ ಆಗಿರೋದು ನಿಜ ಅಲ್ವಾ ನಮ್ಮ ಮರೈತಿ? ಉಣತ್ತಗಟ್ಟ ಇಂಥ ಹೊತ್ತಿನಲ್ಲಿ ಎಂತ ನಿನ್ನದು ಧೂಪೆ ಅವ್ರತ ಬಗ್ಲ. ಎಲ್ಲರೂ ಒಂದು ನಿಮಿಷ ಸ್ಟೇ ಆಗಿ. ಈಗ ಬಗ್ಲ ನೀನು ಬಂಗಿನಾಳ ಆದದ್ದು ಹೌದಾ? ಓ ಪಡಕ್ಲೆ, ನಾನು ಗರ್ಭಿಣಿ ಅಂತ ನಿಮ್ಗೆ ಯಾರು ಮಾರಲ್ಲ ಹೇಳಿದ್ದು? ಸೌದತ್ತಿ ಎಲ್ಲವಾ, ನೀನ ಹೇಳಿ ಹೇಳಿಲ್ಲಂತೀಯಾ? ಅವತ್ ನೀ ದೇವ್ರ ಮನೆಯಾಗ ಕುಂತಾಗ ನಾ ಬಂದ್ ಕೇಳಿದಾಗ ಮಗುವಿನ ಫೋಟೋ ಇರೋ ಕ್ಯಾಲೆಂಡರ್ ತೋರಿಸಿದಿ, ದೇವ್ರ ತೋರಿಸಿದಿ, ವ್ರತ ಮಾಡ್ಲಿಕ್ಕೆ ಹತ್ತೇನಂತ ಹೇಳಿದಿ. ಓ ರೇಣುಕಾ, ನಾನ್ ಹೇಳಿದ್ದು ಹಾಗೆ ಅಲ್ಲವಾ, ಯಾರೋ ಒಬ್ರಿಗೆ ಮಗು ಆಗ್ಲಿ ಅಂತ ನಾನ್ ನಾಟಿ ಔಷಧಿ ರೆಡಿ ಮಾಡಿದೆ. ಫಸ್ಟ್ ಟೈಮ್ ಇಂತ ಒಳ್ಳೆ ನಾಟಿ ಔಷಧಿ ಕಂಡು ಹಿಡಿದಿದ್ಯಾ? ಅದನ್ನ ಅವರಿಗೆ ಕೊಡೋದ್ಕಿಂತ ಮೊದಲು ಯಾವ್ದಾದ್ರು ವ್ರತ ಮಾಡು, ಆಗ ಫಲ ಬೇಗ ಸಿಗ್ತದೆ ಅಂತ ಯಾವ್ದೋ ಸ್ವಾಮೀಜಿಗಳು ಹೇಳ್ತಿದ್ರು, ಅದಕ್ಕೆ ವ್ರತ ಮಾಡಿದೆ.